ನಮಸ್ಕಾರ ಸ್ನೇಹಿತರೆ, ಭಾಗವತ ಪುರಾಣ 12ನೇ ಭಾಗಕ್ಕೆ ಸ್ವಾಗತ. ಧ್ರುವ 36,000 ವರ್ಷಗಳ ಕಾಲ ರಾಜ್ಯವನ್ನಾಳಿ ಅವನ ಕುಮಾರನಾದ ಉತ್ಕಲನಿಗೆ ಪಟ್ಟಾಭಿಷೇಕ ಮಾಡಿ ತಪಸ್ಸಿಗೆಂದು ಅರಣ್ಯಕ್ಕೆ ಹೊರಟ. ಆದರೆ ಉತ್ಕಲ ಬಹಳ ಶಾಂತ ಸ್ವರೂಪಿ. ಸಕಲ ಜೀವಿಗಳ ಆತ್ಮವು ತನ್ನ ಆತ್ಮವು ಎಲ್ಲವೂ ಒಂದೇ ಎಂದು ಭಾವಿಸುವಂಥವನು. ಯಾವ ಜೀವಿಯೂ ಸಹ ಬೇರಲ್ಲವೆಂದು ಎಲ್ಲವೂ ತನ್ನೊಂದಿಗೆ ಸಮಾನವೆಂದು ಭಾವಿಸುತ್ತಿದ್ದ. ನಿರಂತರ ನಿರ್ಮಲ ಮನಸ್ಸಿನಿಂದ ಯೋಗಿಯಂತೆ ಜೀವಿಸುತ್ತಿದ್ದ. ಅವನನ್ನು ನೋಡುತ್ತಿದ್ದ ಪ್ರಜೆಗಳು ಅವನು ರಾಜನಿಗೆ ಲಾಯಕ್ಕಲ್ಲವೆಂದು, ಅವನು ಶಕ್ತಿಹೀನನೆಂದು ತೀರ್ಮಾನಿಸಿ ಉತ್ಕಲನನ್ನು ರಾಜನ ಪಟ್ಟದಿಂದ ಕೆಳಗಿಳಿಸಿ ಧ್ರುವನ ಮೊದಲ ಹೆಂಡತಿಯಾದ ಭ್ರಮಿಯ ಕುಮಾರನಾದ ಉತ್ಕಲನನ್ನು ರಾಜನಾಗಿಸಿದರು. ಉತ್ಕಲ ಸರ್ವತ್ತಿ ಎಂಬುವಳನ್ನು ವಿವಾಹವಾದ. ಇವರಿಗೆ 6 ಜನ ಮಕ್ಕಳು ಜನಿಸಿದರು. ಆ 6 ಜನರಲ್ಲಿ ಕುಶರ್ಣೆ ಎಂಬುವವನು ರಾಜನಾದ. ಅವನು ಪ್ರಭಾ ಮತ್ತು ದೋಷಳೆಂಬ 2 ಮಹಿಳೆಯರನ್ನು ವಿವಾಹವಾದ. ಅವರಿಬ್ಬರಿಂದ ಕುಶಾರ್ಣನಿಗೆ 6 ಜನ ಮಕ್ಕಳು ಜನಿಸಿದರು. ಆ 6 ಜನರಲ್ಲಿ ಯುಷ್ಟನೆಂಬುವವನು ರಾಜನಾದ. ಇವನು ಪುಷ್ಕರಣಿ ಎಂಬುವಳನ್ನು ವಿವಾಹವಾದ. ಇವರಿಗೆ ಸರ್ವತೇಜನೆಂಬ ಪುತ್ರ ಜನಿಸಿದ. ಅವನು ನಡ್ವಳ ಎಂಬ ಮಹಿಳೆಯನ್ನು ವಿವಾಹವಾಗಿ 12 ಜನ ಮಕ್ಕಳಿಗೆ ಜನ್ಮ ಕೊಟ್ಟ. ಅವರಲ್ಲಿ ಉಲ್ಮಕ ಎಂಬುವನು ರಾಜನಾದ. ಅವನು ಪುಷ್ಕರಣಿ ಎಂಬುವಳನ್ನು ವಿವಾಹವಾದ. 6 ಜನ ಪುತ್ರರಿಗೆ ಜನ್ಮ ಕೊಟ್ಟ. ಅವರಿಗೆ ಅಂಗು ಎಂಬುವನು ಹಿರಿಯವನು. ಅಂಗು ಒಬ್ಬ ರಾಜ ಋಷಿ. ಇವನ ಮಡದಿಯ ಹೆಸರು ಸುನೀತ. ಈಕೆ ಮೃತ್ಯು ದೇವತೆಯ ಮಗಳು. ಈ ದಂಪತಿಗಳಿಗೆ 6 ವರ್ಷಗಳು ಸಂತಾನವಿಲ್ಲದ ಕಾರಣ ಪುತ್ರ ಕಾಮೇಷ್ಟ ಯಾಗವನ್ನು ಆಚರಿಸಿ ವೇಣು ಎಂಬುವನಿಗೆ ಜನ್ಮ ಕೊಟ್ಟರು. ವೇಣು ಅಧರ್ಮನ ಅಂಶದವನು. ಅವನು ತಾತನಾದ ಮೃತ್ಯುವಿನ ಹೋಲಿಕೆಯವನು. ಪರಮನೀಚ, ದುಷ್ಟ, ಕ್ರೂರಿ. ಬಾಲಕನಾಗಿದ್ದಾಗಲೇ ಅವನೊಂದಿಗೆ ಆಟವಾಡುತ್ತಿದ್ದ ಮಕ್ಕಳನ್ನು ಕತ್ತು ಹಿಸುಕಿ ಕ್ರೂರವಾಗಿ ಹಿಂಸಿಸಿ ಕೊಲ್ಲುತ್ತಿದ್ದ. ಕೇವಲ ತನ್ನ ಸಂತೋಷಕ್ಕಾಗಿ ಬೇಟೆಗಾಗಿ ಅರಣ್ಯಕ್ಕೆ ತೆರಳಿ ಎಷ್ಟೋ ಪ್ರಾಣಿಗಳನ್ನು ಹಿಂಸಿಸಿ ಕೊಲ್ಲುತ್ತಿದ್ದ. ಅವನನ್ನು ನೋಡಿದ ಪ್ರಜೆಗಳೆಲ್ಲರೂ ಪ್ರಾಣ ಭಯದಿಂದ ಹೆದರುತ್ತಿದ್ದರು. ಮಗನ ಕ್ರೂರತ್ವವನ್ನು ಕಂಡು ಅವನ ತಂದೆ ಅಂಗು ದಿನೇ ದಿನೇ ಕರಗಿ ಹೋಗುತ್ತಿದ್ದ. ಆದರೆ ಇಲ್ಲೊಂದು ವಿಷಯವೇನೆಂದರೆ, ಒಳ್ಳೆಯ ಬುದ್ಧಿಯ ಸದ್ಗುಣನಾದ ಮಗನಿಗಿಂತಲೂ ದುರ್ಗುಣವಿರುವ ಮಗನೇ ತಾಯಿ ತಂದೆಗೆ ಒಳಿತು ಮಾಡುತ್ತಾನೆ. ಅದು ಹೇಗೆಂದರೆ, ಸದ್ಗುಣನಾದ ಮಗನ ಮೇಲೆ ತಂದೆ ತಾಯಿ ವಿಪರೀತವಾದ ಪ್ರೀತಿ ಬೆಳೆಸಿಕೊಂಡಿರುತ್ತಾರೆ. ಆಗವರು ಅವನ ಮೇಲಿನ ವ್ಯಾಮೋಹದಿಂದ ಹೊರಬರಲು ಸಾಧ್ಯವಾಗುವುದಿಲ್ಲ. ಇದೇ ರೀತಿ ಯೋಚಿಸಿದ ಅಂಗು ಮಗನ ಮೇಲಿನ ವಿರಕ್ತಿಯಿಂದ ಅರಮನೆಯನ್ನು ತೊರೆದು ಯಾರಿಗೂ ಹೇಳದೆ ಅರಣ್ಯಕ್ಕೆ ಹೊರಟು ಹೋದ. ಕೆಲ ದಿನಗಳ ಕಾಲ ಅಂಗುವಿಗಾಗಿ ಹುಡುಕಾಡಿ ಅವನು ಎಲ್ಲಿಯೂ ಕಾಣಸಿಗದಿದ್ದಾಗ ಪರಮ ದುಷ್ಟನೆಂದು ತಿಳಿದೂ ಸಹ ಬೇರೆ ದಾರಿಯಿಲ್ಲದೆ ವೇಣುವನ್ನೇ ರಾಜನಾಗಿಸಿದರು. ಇನ್ನು ಮೊದಲೇ ಕ್ರೂರಿಯಾಗಿದ್ದ ವೇಣುವಿಗೆ ಅಧಿಕಾರವು ಕೈಗೆ ಬಂದ ಮೇಲೆ ಅವನ ಗರ್ವ ದುಷ್ಟತನಕ್ಕೆ ಅಂತ್ಯವೇ ಇಲ್ಲದಂತಾಯಿತು. ರಾಜ್ಯದಲ್ಲಿ ಯಜ್ಞ ಯಾಗಾದಿಗಳನ್ನು ನಿಲ್ಲಿಸಿದ. ಇನ್ನು ಪ್ರಜೆಗಳನ್ನು ಪೀಡಿಸುವ ಎಷ್ಟೋ ಹೊಸ ಹೊಸ ಕಾನೂನನ್ನು ಜಾರಿಗೊಳಿಸಿದ. ಅವನ ಪ್ರಚಂಡ ಶಾಸನಕರವಾದ ಪರಿಪಾಲನೆ ನೋಡಿ ಮುನಿಗಳೆಲ್ಲ ಚರ್ಚಿಸಿಕೊಂಡು ಎಲ್ಲರೂ ವೇಣುವಿನ ಬಳಿ ಬಂದು ಪ್ರಜೆಗಳನ್ನು ಸುಖಶಾಂತಿಯಿಂದ ನೋಡಿಕೊಳ್ಳುವ ರಾಜರು ಸ್ವರ್ಗಕ್ಕೆ ಹೋಗುತ್ತಾರೆ, ಸಕಲ ಜೀವಿಗಳನ್ನು ಹಿಂಸಿಸುವರು ನರಕಕ್ಕೆ ಹೋಗುತ್ತಾರೆ ಎಂದು 6 ಧರ್ಮಸೂತ್ರಗಳನ್ನು ವೇಣುವಿಗೆ ಬೋಧಿಸಿದರು. ಆದರೆ ವೇಣು ಅವರು ಹೇಳಿದ ಯಾವುದೇ ಮಾತುಗಳನ್ನು ಕೇಳಲಿಲ್ಲ. ಬದಲಾಗಿ ಅವರೊಂದಿಗೆ ಧರ್ಮ ಅಧರ್ಮವೆಂಬ ಯಾವಾಗಲೂ ಕನಸು ಕಾಣುವ ಮೂರ್ತರು ನೀವು. ನಾನು ರಾಜನ ರೂಪದಲ್ಲಿರುವ ದೇವರು. ನೀವು ನನ್ನನ್ನು ಬಿಟ್ಟು ಬೇರೆ ದೇವರಿಗೆ ಹೇಗೆ ಯಜ್ಞ ಯಾಗಾದಿಗಳನ್ನು ಆಚರಿಸುತ್ತೀರಿ? ಇನ್ನು ಮುಂದೆ ನೀವೆಲ್ಲರೂ ನನ್ನನ್ನೇ ಪೂಜಿಸಬೇಕೆಂದು ಮುನಿಗಳಿಗೆ ಆದೇಶಿಸಿದ. ಅದರಿಂದ ಮುನಿಗಳಿಗೆ ವಿಪರೀತವಾದ ಕೋಪ ಬಂದು ದರ್ಭೆಗಳನ್ನು ತೆಗೆದುಕೊಂಡು ಮಂತ್ರಿಸಿ ಅದನ್ನು ವೇಣುವಿನ ಮೇಲೆಸೆದರು. ಕೆಲವು ಕ್ಷಣದಲ್ಲಿಯೇ ವೇಣು ಅಲ್ಲಿಂದಲೇ ಮೃತಪಟ್ಟ. ವೇಣುವಿನ ನಂತರ ವಾರಸದಾರರಿಲ್ಲದ ಕಾರಣ ಆ ರಾಜ್ಯ ಕಳ್ಳರ ಪಾಲಾಯಿತು. ಎಲ್ಲೆಂದರಲ್ಲಿ ಕಳ್ಳತನ, ಹಿಂಸೆ, ಅತ್ಯಾಚಾರ, ಕೊಲೆಗಳು ಹೆಚ್ಚಾದವು. ಹಾಗಾಗಿ ಮುನಿಗಳೆಲ್ಲರೂ ಈ ರಾಜ್ಯ ನಿಯಂತ್ರಿಸಲು ಒಬ್ಬ ರಾಜ ಬೇಕೆಂದು ತೀರ್ಮಾನಿಸಿದರು. ವೇಣುವನ್ನು ಹೊರತುಪಡಿಸಿ
ಅವರ ವಂಶದಲ್ಲೆಲ್ಲರೂ ಉತ್ತಮವಾದವರೇ ಇದ್ದರು. ಹಾಗಾಗಿ ಅವರ ವಂಶ ವೇಣುವಿನೊಂದಿಗೆ ಕೊನೆಯಾಗಬಾರದೆಂದು ತೀರ್ಮಾನಿಸಿ ಎಲ್ಲಾ ಮುನಿಗಳು ವೇಣುವಿನ ಹೆಣದ ಬಳಿ ಹೋಗಿ ಅವನ ತೊಡೆಯನ್ನು ಸೀಳಿದರು. ಆಗ ಅವನ ತೊಡೆಯ ಒಳಗಿನಿಂದ ಕಪ್ಪನೆ ಬಣ್ಣದಿಂದ ನೋಡಲು ವಿಕಾರವಾಗಿರುವಂತಹ ಒಬ್ಬ ವ್ಯಕ್ತಿ ಹೊರಬಂದು ಸ್ನಾನೆಯನ್ನು ಮಾಡಬೇಕೆಂದು ಆ ಮುನಿಗಳ ಬಳಿ ಕೇಳಿದ. ಆ ಮುನಿಗಳು ಅವನೊಂದಿಗೆ ನಿಷಾದ ಎಂದರು. ನಿಷಾದ ಎಂದರೆ ಕುಳಿತುಕೋ ಎಂದರ್ಥ. ಅಂದಿನಿಂದ ಅವನ ಹೆಸರು ಸಹ ನಿಷಾದನೇ ಆಯಿತು. ಈ ನಿಷಾದನ ವಂಶದವರು ಕಳ್ಳತನವನ್ನೇ ತನ್ನ ವೃತ್ತಿಯಾಗಿಸಿಕೊಂಡರು. ದಾರಿ ಹೋಕರನ್ನು ದೋಚುತ್ತಾ ಬೆಟ್ಟ ಗುಡ್ಡಗಳಲ್ಲಿ ಗುಹೆಗಳಲ್ಲಿ ಜೀವನ ಸಾಗಿಸುತ್ತಿದ್ದರು. ಅದರ ನಂತರ ಮುನಿಗಳು ವೇಣುವಿನ ಭುಜಗಳನ್ನು ಸೀಳಿದರು. ಅದರಿಂದ ಒಬ್ಬ ಸ್ತ್ರೀ ಹಾಗೂ ಪುರುಷ ಜನಿಸಿದರು. ಅವರಲ್ಲಿ ಪುರುಷನನ್ನು ಶ್ರೀ ಮಹಾವಿಷ್ಣು ಅವತಾರವೆಂದು ಭಾವಿಸಿದ ಮುನಿಗಳು ಅವನಿಗೆ ಪೃಥು ಎಂದು ಹೆಸರಿಟ್ಟರು. ಪೃಥು ಎಂದರೆ ಕೀರ್ತಿಯನ್ನು ಅಭಿವೃದ್ಧಿಗೊಳಿಸುವವನು ಎಂದರ್ಥ. ಅದರ ನಂತರ ಪೃಥು ಅರ್ಚಸ ಎಂಬ ಮಹಿಳೆಯನ್ನು ಮದುವೆಯಾಗಿ 5 ಜನ ಮಕ್ಕಳಿಗೆ ಜನ್ಮ ಕೊಟ್ಟ. ಅದರ ನಂತರ ಪೃಥುವಿಗೆ ಪಟ್ಟಾಭಿಷೇಕ ನಡೆಸಿದರು. ಬ್ರಹ್ಮದೇವರು ಇಂದ್ರಾದಿ ದೇವತೆಗಳು ಅವನ ಪಟ್ಟಾಭಿಷೇಕಕ್ಕೆ ಆಗಮಿಸಿ ಅವನನ್ನು ಆಶೀರ್ವದಿಸಿದರು. ಅದೆಲ್ಲವನ್ನು ನೋಡಿದ ಪೃಥು ಎಲ್ಲರನ್ನೂ ಉದ್ದೇಶಿಸಿ, ಮಹನೀಯರೇ, ಇದುವರೆಗೂ ನಾನು ಒಂದೂ ಒಳ್ಳೆಯ ಕೆಲಸ ಮಾಡಿಲ್ಲ. ಈ ಗೌರವಕ್ಕೆ ನಾನು ಅರ್ಹನೇ ಅಲ್ಲ. ಅಂತಹದ್ದರಲ್ಲಿ ನೀವೆಲ್ಲ ನನ್ನನ್ನು ಇಷ್ಟೊಂದೇಕೆ ಹೊಗಳುತ್ತಿದ್ದೀರಿ? ನಾನೇನಾದರೂ ಒಳ್ಳೆಯ ಕೆಲಸ ಮಾಡಿದ ಮೇಲೆ ಹೊಗಳಿ ಎಂದ. ಆದರೆ ಪೃಥು ರಾಜನಾಗಿದ್ದಾಗ ರಾಜ್ಯವೆಲ್ಲ ಬರಗಾಲ ಪೀಡಿತವಾಗಿತ್ತು. ಹಸಿವಿನಿಂದ ಜನ ಒದ್ದಾಡುತ್ತಿದ್ದರು. ಎಲ್ಲಾ ಪ್ರಜೆಗಳು ಪೃಥುವಿನ ಬಳಿ ಬಂದು, ಪ್ರಭು, ಈ ಹಸಿವಿನ ಬೇಗೆಯಿಂದ ನಾವು ದಿನೇ ದಿನೇ ಬಳಲುತ್ತಿದ್ದೇವೆ. ನೀವು ದಯೆ ಕರುಣೆ ತೋರಿಸುತ್ತೀರೆಂದು ನಂಬಿ ನಾವು ಇಲ್ಲಿಯವರೆಗೂ ಬಂದಿದ್ದೇವೆ. ನಮ್ಮ ಹೊಟ್ಟೆ ತುಂಬಿಸಲು ಯಾವುದಾದರೂ ಉಪಾಯ ಹುಡುಕಿ ಅಂದರು. ಅವರ ಪ್ರಾರ್ಥನೆಯನ್ನು ಕಂಡು ಕರಗಿ ಹೋದ ಪೃಥು. ಇದಕ್ಕೆ ಕಾರಣವೇನೆಂದು ತೀವ್ರವಾಗಿ ಯೋಚಿಸಲು ಪ್ರಾರಂಭಿಸಿದ. ಭೂಮಿಯ ಮೇಲಿನ ಜೀವಿಗಳ ಹಸಿವು ತೀರಿಸುವ ಜವಾಬ್ದಾರಿ ಭೂಮಾತೆಯದು. ಆದರೆ ಭೂದೇವಿ ಎಲ್ಲಾ ಆಹಾರವನ್ನು ತನ್ನೊಳಗೆ ಬಚ್ಚಿಟ್ಟುಕೊಂಡು ಹೊರಗಡೆ ಮಾತ್ರ ಬರಡಾದಂತೆ ದರ್ಶನ ಕೊಡುತ್ತಿದ್ದಾಳೆಂದು ಭಾವಿಸಿದ. ಇನ್ನು ಪೃಥುವಿಗೆ ಭೂದೇವಿಯ ಮೇಲೆ ಕೋಪ ಆವರಿಸಿತು. ಕೂಡಲೇ ರುದ್ರನಂತೆ ಉರಿದು ಬಿದ್ದು ಧನಸ್ಸನ್ನು ಕೈಯಲ್ಲಿ ಹಿಡಿದು ಭೂದೇವಿಯ ಮೇಲೆ ಬಾಣಗಳನ್ನು ಪ್ರಯೋಗಿಸಿದ. ಅದನ್ನು ಕಂಡು ಭೂದೇವಿ ಎದರಿ ಹಸುವಿನ ರೂಪ ಧರಿಸಿ ಅಲ್ಲಿಂದ ಓಡಲು ಪ್ರಾರಂಭಿಸಿದರು. ಅದನ್ನು ನೋಡಿದ ಪೃಥು ಇನ್ನಷ್ಟು ಕೋಪಗೊಂಡು ಹಸುವನ್ನು ಹಿಂಬಾಲಿಸುತ್ತಾ ಹೋದ. ಭೂದೇವಿ ಪೃಥುವಿನಿಂದ ತಪ್ಪಿಸಿಕೊಳ್ಳಲು ಎಲ್ಲಾ ದಿಕ್ಕುಗಳು, ಆಕಾಶ, ಪಾತಾಳ ಎಲ್ಲಾ ಕಡೆಯೂ ಹೋಗಳು. ಆದರೆ ಎಲ್ಲಾ ಕಡೆಯೂ ಪೃಥು ಸಹ ಹಿಂಬಾಲಿಸುತ್ತಲೇ ಬಂದ. ಯಾರೂ ಸಹ ಭೂದೇವಿಯನ್ನು ರಕ್ಷಿಸಲು ಮುಂದಕ್ಕೆ ಬರಲಿಲ್ಲ. ಆಗ ಭೂದೇವಿ ಪೃಥುವಿನೊಂದಿಗೆ, ರಾಜ, ನಾನೊಬ್ಬ ಮಹಿಳೆ, ನನ್ನ ಮೇಲೆಯೇ ಅಸ್ತ್ರ ಪ್ರಯೋಗಿಸುತ್ತೀಯ? ನಾನೊಂದು ದೋಣಿಯಂತೆ, ದೋಣಿ ಹಾಳಾದರೆ ನೀರು ಒಳಗೆ ನುಗ್ಗುವಂತೆ, ನನಗೇನಾದರೂ ಅಪಾಯವಾದರೆ ಪ್ರಜೆಗಳು ಎಲ್ಲಿ ಜೀವಿಸುತ್ತಾರೆಂದು ಪ್ರಶ್ನಿಸಿದಳು. ಅದಕ್ಕೆ ಪೃಥು, ಭೂದೇವಿ, ಈ ಭೂಮಿಗೆ ನಾನು ರಾಜ, ಅಂದ ಮೇಲೆ ನಿನಗೂ ಸಹ ರಾಜನೇ. ನೀನು ನಾವು ಆಚರಿಸುವ ಎಲ್ಲಾ ಯಜ್ಞ ಯಾಗಾದಿಗಳ ಫಲವನ್ನು ಸ್ವೀಕರಿಸುತ್ತಿದ್ದೀಯ. ಆದರೆ ನೀನು ನನ್ನ ಪ್ರಜೆಗಳಿಗೆ ಆಹಾರ ಕೊಡದೆ ಹಸಿವಿನಿಂದ ಬಳಲುವಂತೆ ಮಾಡಿರುವೆ. ತನ್ನ ಸ್ವಾರ್ಥ ಮಾತ್ರ ನೋಡಿಕೊಂಡು ಇತರರನ್ನು ಹಿಂಸಿಸುವವಳು ಸ್ತ್ರೀಯಾದರೂ, ಪುರುಷನಾದರೂ, ನಪುಂಸಕನಾದರೂ ಅವರನ್ನು ಶಿಕ್ಷಿಸುವುದರಿಂದ ಪಾಪ ಸಂಭವಿಸುವುದಿಲ್ಲ. ನೀನು ಮಾಡಿರುವ ತಪ್ಪಿಗೆ ಕ್ಷಮೆ ಯಾಚಿಸದೆ ಹಸು ರೂಪ ಧರಿಸಿ ನನ್ನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವೆ. ಈಗಲೇ ನನ್ನ ಬಾಣಗಳಿಂದ ನಿನ್ನನ್ನು ಕೊಂದು ನನ್ನ ಯೋಗ ಬಲದಿಂದ ಪ್ರಜೆಗಳನ್ನು ರಕ್ಷಿಸಿಕೊಳ್ಳುತ್ತೇನೆಂದು ಯಮನಂತೆ ಗರ್ಜಿಸಿದ ಪೃಥು. ಪೃಥು ಚಕ್ರವರ್ತಿಯ ಕೋಪ ನೋಡಿ ಹೆದರಿದ ಭೂದೇವಿ ಹಸುವಿನ ರೂಪದಲ್ಲೇ ಪೃಥು ಚಕ್ರವರ್ತಿಯೊಂದಿಗೆ, ಮಹಾರಾಜ, ನನ್ನೊಳಗಿರುವ ಔಷಧಗಳು, ದವಸ ಧಾನ್ಯಗಳನ್ನು ದುಷ್ಟರು ಕಿತ್ತು ತಿನ್ನುವುದನ್ನು ನೋಡಿ ಸಹಿಸಲಾರದೆ ನನ್ನೊಳಗೆ ಬಚ್ಚಿಟ್ಟುಕೊಂಡೆ. ಮಳೆ ಸುರಿದಾಗ ನೀರು ಹಳ್ಳದ ಕಡೆ ಹೋಗದ ರೀತಿ ನನ್ನನ್ನು ಹಳ್ಳ ದಿನ್ಯಗಳಿ ಇರದಂತೆ ನೆಲಸಮ ಮಾಡು. ನಾನು ಕೆಲಕಾಲ ಹಸುವಿನ ರೂಪದಲ್ಲಿಯೇ ಉಳಿಯುತ್ತೇನೆ.
ನನ್ನ ಹಾಲು ಹಿಂಡಿ ನಿನ್ನ ಪ್ರಜೆಗಳ ಹಸಿವು ನೀಗಿಸಿಕೋ ಎಂದಳು ಭೂದೇವಿ. ಆಗ ಹಸುವಾಗಿರುವ ಭೂದೇವಿಗೆ ಕರುವಾಗಿ ಮನುವು ಬಂದ. ಅವನು ತನ್ನ ಅಂಗೈಯನ್ನು ಪಾತ್ರೆಯಂತೆ ಮಾಡಿಕೊಂಡು ಭೂದೇವಿಯೊಳಗಿರುವ ವನಗಳು ಅಂದರೆ ಗಿಡ ಮರಗಳನ್ನು ಹಾಲಿನ ರೂಪದಲ್ಲಿ ಹಿಂಡಿದ. ಅದರ ನಂತರ ಋಷಿಗಳು ತಮಗೆ ಬೇಕಾದವುಗಳನ್ನು ಹಾಲಿನ ರೂಪದಲ್ಲಿ ಹಿಂಡಿಕೊಂಡರು. ಮುನಿಗಳು ವೇದ ರೂಪದಲ್ಲಿದ್ದ ಹಾಲನ್ನು ಹಿಂಡಿಕೊಂಡರು. ದೇವತೆಗಳು ದೇವೇಂದ್ರನನ್ನು ಕರುವನಂತೆ ಕಳಿಸಿ ಜ್ಞಾನವನ್ನು ಹಿಂಡಿಕೊಂಡರು. ಆ ರೀತಿ ಗಂಧರ್ವರು, ರಾಕ್ಷಸರು, ಕಿನ್ನರರು, ಪಿಶಾಚಿಗಳು, ಸರ್ಪಗಳು, ವೃಕ್ಷಗಳು, ಇನ್ನೂ ಹಲವಾರು ಮಹನೀಯರಿಗೆ ಬೇಕಾದದ್ದೆಲ್ಲವನ್ನೂ ಭೂದೇವಿ ಬಳಿ ಹಾಲಿನ ರೂಪದಲ್ಲಿ ಹಿಂಡಿಕೊಂಡರು. ಆ ರೀತಿ ಕೃತು ಚಕ್ರವರ್ತಿ ತನ್ನ ಪ್ರಜೆಗಳ ಹಸಿವು, ದೇವತೆಗಳು, ಗಂಧರ್ವರು ಎಲ್ಲರ ಹಸಿವನ್ನು ನೀಗಿಸಿದ. ಕೃತು ಚಕ್ರವರ್ತಿಯ ಸಮಯಕ್ಕಿನ್ನೂ ಗ್ರಾಮಗಳು, ಪಟ್ಟಣಗಳು ನಿರ್ಮಿಸಲಾಗಿರಲಿಲ್ಲ. ಹಾಗಾಗಿ ಭೂಮಿಯ ಮೇಲೆ ಮೊಟ್ಟ ಮೊದಲನೆಯದಾಗಿ ಗ್ರಾಮ ನಗರಗಳನ್ನು ನಿರ್ಮಿಸಿದ ಕೃತು. ಪ್ರಜೆಗಳನ್ನು ಹೆತ್ತ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ. ಅದರ ನಂತರ ಕೃತು ಬ್ರಹ್ಮಾವರ್ತದಲ್ಲಿ ಅಂದರೆ ಸರಸ್ವತಿ ನದಿಯ ಉತ್ತರ ದಿಕ್ಕಿನೆಡೆ ನೀರು ಹರಿಯುವ ಪ್ರದೇಶದಲ್ಲಿ 100 ಅಶ್ವಮೇಧ ಯಾಗಗಳನ್ನು ಆಚರಿಸಲು ಸಂಕಲ್ಪ ತೊಟ್ಟ. ಅದುವರೆಗೂ 100 ಅಶ್ವಮೇಧ ಯಾಗಗಳನ್ನು ಇಂದ್ರ ಬಿಟ್ಟರೆ ಬೇರೆ ಯಾರೂ ಮಾಡಿರಲಿಲ್ಲ. ಕೃತು ಅಶ್ವಮೇಧ ಯಾಗ ಪ್ರಾರಂಭಿಸಿದ. ಆ ಯಜ್ಞಕ್ಕೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಸಮೇತ ಎಲ್ಲರೂ ಆಗಮಿಸಿದರು. ಆದರೆ ಇಂದ್ರನಿಗೆ ಮಾತ್ರ ಒಳಗೊಳಗೆ ಬಹಳ ಕೊರಗು ಶುರುವಾಯಿತು. ಕೃತು 100 ಅಶ್ವಮೇಧ ಯಾಗಗಳನ್ನು ಪೂರ್ತಿಗೊಳಿಸಿದರೆ ಅವನು ಇಂದ್ರನಿಗೆ ಸಮಾನನಾಗುತ್ತಾನೆ. ಆಗ ದೇವತೆಗಳು ಕೃತುವನ್ನೇ ಅವರ ರಾಜನಾಗಿಸಿಕೊಂಡರೆ ಏನು ಗತಿ? ಈ ರೀತಿಯಾದ ಚಿಂತೆ ಇಂದ್ರನನ್ನು ಕಾಡುತ್ತಿತ್ತು. ಕೃತು ನಿರ್ವಿಘ್ನವಾಗಿ 99 ಅಶ್ವಮೇಧ ಯಾಗಗಳನ್ನು ಪೂರ್ಣಗೊಳಿಸಿದ. 100ನೇ ಅಶ್ವಮೇಧ ಯಾಗಕ್ಕೆಲ್ಲ ಸಿದ್ಧತೆ ನಡೆಯುತ್ತಿತ್ತು. ಇನ್ನು ನನ್ನ ಪದವಿ ಓದ ಹಾಗೆಯೇ ಎಂದು ನಡುಕ ಶುರುವಾಯಿತು ಇಂದ್ರನಿಗೆ. ಕಳ್ಳನಂತೆ ವೇಷ ಧರಿಸಿ ಯಜ್ಞದ ಅಶ್ವವನ್ನು ಕದ್ದು ಓಡಿದ ಇಂದ್ರ. ಇದನ್ನು ಅತ್ರಿ ಮುನಿ ಗಮನಿಸಿ ಋತುವಿನ ಕುಮಾರರ ಬಳಿ ಬಂದು, ದೇವೇಂದ್ರ ಕಳ್ಳನಂತೆ ಬಂದು ಯಾಗದ ಅಶ್ವವನ್ನು ಕದ್ದು ಓಡುತ್ತಿದ್ದಾನೆ, ಹೋಗಿ ಬೇಗ ಹೋಗಿ ಹೇಗಾದರೂ ಅಶ್ವವನ್ನು ಹಿಂದಕ್ಕೆ ತೆಗೆದುಕೊಂಡು ಬನ್ನಿ, ಸಮಯ ಮೀರಿ ಹೋಗುತ್ತಿದೆ ಎಂದರು. ಆಗ ಋತುವಿನ ಮಗ ಇಂದ್ರನನ್ನು ಹಿಂಬಾಲಿಸಿ ಹೊರಟ. ವೇಷ ಬದಲಾಯಿಸಿದರೂ ಸಹ ನಾನೇ ಎಂದು ಕಂಡುಹಿಡಿದು ಬರುತ್ತಿದ್ದಾನೆಂದು ಹೆದರಿದ ಇಂದ್ರ ಆ ಅಶ್ವವನ್ನು ಅಲ್ಲಿಯೇ ಬಿಟ್ಟು ಓಡಿ ಹೋದ. ಋತುವಿನ ಕುಮಾರ ಆ ಅಶ್ವವನ್ನು ಯಾಗದ ಬಳಿ ಕರೆತಂದ. ಕಳ್ಳತನವಾದ ಅಶ್ವವನ್ನು ಹಿಂದಕ್ಕೆ ಕರೆತಂದಿದ್ದಕ್ಕಾಗಿ ಅವನನ್ನು ವಿಜಿತಾಶ್ವ ಎಂದು ಕರೆಯಲು ಶುರು ಮಾಡಿದರು. ಆದರೆ ಇಂದ್ರ ಅಷ್ಟಕ್ಕೇ ಬಿಡದೆ ಯಾಗ ನಡೆಯುತ್ತಿರುವ ಸ್ಥಳವನ್ನು ಕದ್ದತ್ತಲಾಗಿಸಿ ಪುನಃ ಅಶ್ವವನ್ನು ಕದ್ದು ಓಡಿದ. ಆದರೆ ಮತ್ತೆ ಅದನ್ನು ಗಮನಿಸಿದ ಅತ್ರಿಮುನಿ ವಿಜಿತಾಶ್ವವನನ್ನು ಅಶ್ವವನ್ನು ತರಲು ಕರೆಸಿದರು. ವಿಜಿತಾಶ್ವ ಮತ್ತೆ ಉಗ್ರನಾಗಿ ಇಂದ್ರನೆಡೆ ಹೊರಟ. ಇಂದ್ರ ಮತ್ತೆ ಹೆದರಿ ಅಶ್ವವನ್ನು ಅಲ್ಲೇ ಬಿಟ್ಟು ಓಡಿದ. ಈ ಎಲ್ಲಾ ವಿಷಯವನ್ನು ತಿಳಿದುಕೊಂಡು ಕೃತು ಕೆಂಡಾಮಂಡಲನಾದ. ಧನಸ್ಸು ಮೇಲೆತ್ತಿ ಇಂದ್ರಲೋಕದ ಕಡೆ ಗುರಿ ಇಟ್ಟ. ಆದರೆ ಮುನಿಗಳು ಅವನನ್ನು ತಡೆದು ನಿಲ್ಲಿಸಿ, ಮಹಾರಾಜ, ಯಾಗದ ಸಮಯದಲ್ಲಿ ನೀವು ಯಾರನ್ನೂ ಸಂಹರಿಸುವಂತಿಲ್ಲ. ಆದರೆ ನಮ್ಮ ಮಂತ್ರದ ಮೂಲಕ ಕರೆಸಿ ಅವನೇ ಸ್ವತಃ ಹೋಮಕುಂಡದಲ್ಲಿ ಬಿದ್ದು ಭಸ್ಮವಾಗುವಂತೆ ಮಾಡುತ್ತೇವೆ ಎಂದು ಹೇಳಿ ಎಲ್ಲರೂ ಕೋಪದಿಂದ ಆವಾಹನಾ ಮಂತ್ರವನ್ನು ಜಪಿಸಿದರು. ಇನ್ನು ಇಂದ್ರ ಅಗ್ನಿಗೆ ಆಹುತಿಯಾಗಬೇಕು ಎನ್ನುವಷ್ಟರಲ್ಲಿ ಬ್ರಹ್ಮದೇವರು ಅವರನ್ನು ಕರೆದು ನಿಲ್ಲಿಸಿ, ಇಂದ್ರ ಹಾಗೂ ನೀವೆಲ್ಲರೂ ದೇವರ ಸೃಷ್ಟಿಯಿಂದ ಜನಿಸಿದವರು. ನಿಮ್ಮೆಲ್ಲರ ಜನನಕ್ಕೂ ಒಂದು ಕಾರಣವಿದೆ. ಈಗ ಕೊಲ್ಲಬೇಕಾಗಿರುವುದು ಇಂದ್ರನನ್ನಲ್ಲ, ಅವನು ಅಶ್ವವನ್ನು ಕದಿಯಲು ಕಳ್ಳನ ರೂಪ ಧರಿಸಿದ್ದಾನೆ. ಇನ್ನು ಇಂದಿನಿಂದ ಲೋಕದಲ್ಲಿ ಕಳ್ಳರು ಸೃಷ್ಟಿಯಾಗುತ್ತಾರೆ. ಎಲ್ಲರೂ ಲೋಕವಿಡೀ ಕಳ್ಳರು ಹರಡದ ಹಾಗೆ ಹೋರಾಡಬೇಕಿದೆ ಎಂದರು. ಅದರ ನಂತರ ಶ್ರೀ ಮಹಾವಿಷ್ಣು ಅಲ್ಲಿಗೆ ಬಂದು, ಋತು, ಇಂದ್ರನನ್ನು ಕ್ಷಮಿಸಿಬಿಡು. ಯಜ್ಞಗಳಿಂದ ನಾನು ವಶವಾಗುತ್ತೇನೆಂದು ಹಲವರು ಭಾವಿಸುತ್ತಾರೆ. ಆದರೆ ಯಾರ ಮನಸ್ಸಿನಲ್ಲಿ ಮಲಿನವಿರುವುದಿಲ್ಲವೋ ನಾನು ಅವರಿಗೆ ಮಾತ್ರ ವಶವಾಗುತ್ತೇನೆ. ನೀನು ನಿನ್ನ ಮನಸ್ಸಿನಿಂದ ಕೋಪ ದ್ವೇಷಗಳಿಂದ ದೂರವಿರು.
ಆಗ ನಾನು ಸದಾಕಾಲ ನಿನ್ನಲ್ಲಿ ನೆಲೆಸುತ್ತೇನೆಂದರು ಶ್ರೀ ಮಹಾವಿಷ್ಣು. ಇನ್ನು ಪೃಥು ಅದನ್ನು ಕೇಳಿ ನಂತರ ಕೋಪ ಬಿಟ್ಟ. ಇಂದ್ರನು ಸಹ ಪೃಥುವಿನ ಬಳಿ ಬಂದು ಕ್ಷಮೆಯಾಚಿಸಿದ. ಪೃಥು ಹಲವಾರು ವರ್ಷಗಳು ರಾಜ್ಯವಾಡಿ ವೃದ್ಧನಾದ ಬಳಿಕ ಪುತ್ರರಿಗೆ ಒಪ್ಪಿಸಿ ಮಡದಿ ಅರ್ಚಿಯೊಂದಿಗೆ ರಾಜ್ಯ ತೊರೆದು ಮಂದಾರ ಪರ್ವತಕ್ಕೆ ಹೋಗಿ ಅಲ್ಲಿ ಕೆಲವು ವರ್ಷಗಳು ತಪಸ್ಸು ಮಾಡಿ ಕಣ್ಣು ಮುಚ್ಚಿದ. ಅದರ ನಂತರ ಆರ್ಚಿಯೂ ಸಹ ಅದೇ ಚಿತೆಯೊಂದಿಗೆ ಸಹಗಮನವಾದಳು. ಹೀಗೆ ಪೃಥುವಿನ ಕತೆ ಇಲ್ಲಿಗೆ ಕೊನೆಯಾಯಿತು. ಪೃಥು ಚಕ್ರವರ್ತಿಯಿಂದಲೇ ಪೃಥ್ವಿ ಎಂದು ಹೆಸರು ಬಂತು. ಮುಂದೆ ಪೃಥುವಿನ ನಂತರ ರಾಜ್ಯವಾಡಿದ ಚಕ್ರವರ್ತಿಯ ಬಗ್ಗೆ ತಿಳಿಯೋಣ.